ಅವರನ್ನ ದೇವರು ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳಿಸಲಿ ಎಂದೇ ಆರಿಸಿರುವುದಂತೆ ಅವರ ಸರ್ಕಾರದಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯ ಹೆಸರು ನಾರಿ ಶಕ್ತಿ ವಂದನಾ ಅಧಿನಿಯಮ ಅವರ ಸರ್ಕಾರದಲ್ಲಿ ಭೇಟಿ ಬಚಾವೋ ಭೇಟಿ ಪಡಾವೋ ಒಂದು ಭಾರಿ ಫೇಮಸ್ ಸ್ಲೋಗನ್ ತನ್ನ ಪಕ್ಕದಲ್ಲೇ ಅತ್ಯಾಚಾರಿಗಳನ್ನ ಮಹಿಳಾ ಕ್ರೀಡಾಪಟುಗಳಿಗೆ ಲೈಂಗಿಕ ಕಿರುಕುಳ ಕೊಟ್ಟವರನ್ನ ಇಟ್ಟುಕೊಂಡು ಅವರನ್ನ ರಕ್ಷಿಸುವುದಕ್ಕೆ ಮೌನ ವಹಿಸುವವರು ಅವರೇ ಆಗಿದ್ದಾರೆ ಎಂಬುದು ಎಂಥ ವಿಪರ್ಯಾಸ ಅಲ್ಲವೇ ಈಗ ಪ್ರಧಾನಿ ಮೋದಿಯ ಕ್ಷೇತ್ರ ವಾರಣಾಸಿಯಲ್ಲೇ ಬೇಟಿ ಬಚಾವೋ ಘೋಷಣೆಯ ಬಂಡವಾಳ ಬಯಲಾಗಿದೆ ಪ್ರಧಾನಿಯ ನಾರಿ ಶಕ್ತಿ ಕುರಿತ ಟ್ವೀಟ್ ಅನ್ನ ರಿಟ್ವೀಟ್ ಮಾಡುವ ಅವರ ಪಕ್ಕದಲ್ಲೇ ನಿಂತುಕೊಳ್ಳುವ ಅವರದ್ದೇ ಬಿಜೆಪಿಯ ಮಂದಿ ಸಾಮೂಹಿಕ ಅತ್ಯಾಚಾರ ಕೇಸಲ್ಲಿ ಬಂಧನಕ್ಕೆ ಒಳಗಾಗಿದ್ದಾರೆ ಅದು ಘಟನೆ ನಡೆದು ಪ್ರತಿಭಟನೆ ಶುರುವಾಗಿ ಎರಡು ತಿಂಗಳ ಬಳಿಕ ವಿಪರ್ಯಾಸ ಅಂದರೆ ಮೂವರನ್ನು ಬಂಧಿಸಿದ ಮೇಲೆ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಳ್ಳುವ ತೊಂದರೆಯನ್ನೂ ಆದಿತ್ಯನಾಥ್ ಅವರ ಪೊಲೀಸರು ತೆಗೆದುಕೊಂಡಿಲ್ಲ ಗ್ಯಾಂಗ್ರೇಪ್ ಮಾಡಿದವರಲ್ಲಿ ಕೇಳೋದೇನಿದೆ ಎಂಬ ಉತ್ತರ ಪ್ರದೇಶ ಪೊಲೀಸರ ಧೋರಣೆಯು ಕೇಂದ್ರ ಸರ್ಕಾರ ಹಾಗೂ ಉತ್ತರ ಪ್ರದೇಶ ಸರ್ಕಾರಕ್ಕೆ ತಕ್ಕುದ್ದೇ ಆಗಿದೆ ನಡೆದಿರುವುದು ಅತ್ಯಂತ ಆಘಾತಕಾರಿ ಘಟನೆ ಅದು ಎಲ್ಲಿ ಈ ದೇಶದ ಪ್ರಧಾನಿ ಮೋದಿ ಅವರು ಪ್ರತಿನಿಧಿಸೋ ವಾರಣಾಸಿ ಲೋಕಸಭಾ ಕ್ಷೇತ್ರದಲ್ಲಿ ಬನಾರಸ್ ಹಿಂದೂ ವಿವಿ ಕ್ಯಾಂಪಸ್ನಲ್ಲಿಯೇ ಐಐಟಿ ವಿದ್ಯಾರ್ಥಿನಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅಂಥದ್ದೊಂದು ಕರಾಳ ಘಟನೆ ನಡೆದು ಎರಡು ತಿಂಗಳುಗಳೇ ಆಗಿದೆ ಪ್ರತಿಭಟನೆಗಳು ಶುರುವಾದ ಮೇಲೆ ಕಡೆಗೂ ಈಗ ಅತ್ಯಾಚಾರ ಆರೋಪಿಗಳನ್ನ ಬಂಧಿಸಲಾಗಿದೆ ಬಂಧಿತರು ಯಾರು ಗೊತ್ತೇ ಅದೇ ಮೋದಿ ಕ್ಷೇತ್ರ ವಾರಣಾಸಿಯ ಬಿಜೆಪಿಯ ಐಟಿ ಸೆಲ್ನ ಪದಾಧಿಕಾರಿಗಳು ಒಬ್ಬ ವಾರಣಾಸಿ ಬಿಜೆಪಿ ಐಟಿ ಸೆಲ್ನ ಸಂಯೋಜಕ ಕುನಾಲ್ ಪಾಂಡೆ ಎರಡನೆಯವನು ಐಟಿ ಸೆಲ್ ಸಹ ಸಹಯೋಜಕ ಸಕ್ಷಂ ಪಟೇಲ್ ಹಾಗೂ ಮೂರನೆಯವನು ಐಟಿ ಸೆಲ್ ಕಾರ್ಯ ಸಮಿತಿ ಸದಸ್ಯ ಆನಂದ್ ಅಲಿಯಾಸ್ ಅಭಿಷೇಕ್ ಚೌಹಾಣ್ ಸಂತ್ರಸ್ತ ವಿದ್ಯಾರ್ಥಿನಿ ನವೆಂಬರ್ ಒಂದರ ರಾತ್ರಿ ತನ್ನ ಸ್ನೇಹಿತನೊಂದಿಗೆ ಹಾಸ್ಟೆಲ್ನಿಂದ ಹೊರಗೆ ಹೋಗಿದ್ಲು ಆಗ ಬೈಕ್ನಲ್ಲಿ ಬಂದ ಈ ಮೂವರು ಆಕೆಯನ್ನ ಸ್ನೇಹಿತನಿಂದ ಬೇರ್ಪಡಿಸಿ ಬಲವಂತವಾಗಿ ಕ್ಯಾಂಪಸ್ ಮೂಲೆಗೆ ಕರೆದೊಯ್ದು ಆಕೆಯನ್ನ ವಿವಸ್ತ್ರಗೊಳಿಸಿ ಅತ್ಯಾಚಾರವೆಸಗಿದ್ದಾರೆ ಆಕೆಯ ವಿಡಿಯೋ ಮಾಡಿ ಫೋಟೋ ಕೂಡ ತೆಗೆದಿದ್ದಾರೆ ಸುಮಾರು ಹದಿನೈದು ನಿಮಿಷಗಳ ನಂತರ ಆಕೆಯ ಫೋನ್ ನಂಬರ್ ತೆಗೆದುಕೊಂಡು ಹೋಗಲು ಬಿಟ್ಟರು ಎಂಬುದು ಸಂತ್ರಸ್ತೆಯ ದೂರು ಐಪಿಸಿ ಸೆಕ್ಷನ್ ತ್ರೀ ಫಿಫ್ಟಿ ಫೋರ್ ಮಹಿಳಾ ಮೇಲೆ ದೌರ್ಜನ್ಯ ಸಾಮೂಹಿಕ ಅತ್ಯಾಚಾರ ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಲಂಕಾ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪೊಲೀಸರು ಹೇಳುತ್ತಿದ್ದಾರೆ ಈ ಘಟನೆ ಭಾರೀ ಕೋಲಾಹಲಕ್ಕೆ ಕಾರಣವಾಯಿತು ವಿವಿಯ ಐಐಟಿ ವಿದ್ಯಾರ್ಥಿಗಳು ಆರೋಪಿಯನ್ನ ತಕ್ಷಣ ಬಂಧಿಸಬೇಕು ಮತ್ತು ಕ್ಯಾಂಪಸ್ನಲ್ಲಿ ಭದ್ರತೆ ಬಲಪಡಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ಕೂಡ ನಡೆಸಿದ್ರು ಇದೆಲ್ಲ ನಡೆದ ಮೇಲೆ ಈಗ ಅನಿವಾರ್ಯವಾಗಿ ಆರೋಪಿಯನ್ನ ಉತ್ತರ ಪ್ರದೇಶ ಪೊಲೀಸರು ಬಂಧಿಸಿದ್ದಾರೆ ಆದ್ರೆ ಎಂಥ ವಿಪರ್ಯಾಸ ನೋಡಿ ಅತ್ಯಾಚಾರ ಆರೋಪಿಗಳನ್ನ ಉತ್ತರ ಪ್ರದೇಶ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವುದಿಲ್ಲ ಆರೋಪಿಗಳು ಪ್ರಧಾನಿ ಮೋದಿ ಕೇಂದ್ರ ಸಚಿವರಾದ ಸ್ಮೃತಿ ಇರಾನಿ ಅನುರಾಗ್ ಠಾಕೂರ್ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಉತ್ತರ ಪ್ರದೇಶ ಸಿಎಂ ಆದಿತ್ಯನಾಥ್ ಸೇರಿದಂತೆ ಬಿಜೆಪಿಯ ದೊಡ್ಡ ದೊಡ್ಡ ಜನರ ಜೊತೆ ಕಾಣಿಸಿಕೊಳ್ಳುವವರು ಆರ್ಎಸ್ಎಸ್ ಶಾಖೆಯಲ್ಲೂ ಸಕ್ರಿಯರು ಅತ್ಯಾಚಾರ ಆರೋಪಿಗಳು ಹೀಗೆ ಬಿಜೆಪಿಯ ದೊಡ್ಡ ಜನರ ಜೊತೆ ಕಾಣಿಸಿಕೊಂಡವರು ಎಂಬ ಕಾರಣಕ್ಕೆ ಉತ್ತರ ಪ್ರದೇಶ ಪೊಲೀಸರು ಮುದುರಿಕೊಂಡು ಕುಳಿತ್ರಾ ಈ ಪ್ರಕರಣದಲ್ಲಿ ಪೊಲೀಸರು ಮೂವರು ಆರೋಪಿಗಳನ್ನ ನ್ಯಾಯಾಲಯದಿಂದ ವಿಚಾರಣೆಗೆ ಕಸ್ಟಡಿಗೆ ಪಡೆಯಲೇ ಇಲ್ಲ ಇದಕ್ಕಾಗಿ ಜನರು ಯುಪಿ ಪೊಲೀಸರನ್ನ ಟೀಕಿಸ್ತಾ ಇದ್ದಾರೆ ಇನ್ನೂ ಒಂದು ಮಹತ್ವದ ವಿಚಾರವನ್ನ ನಾವು ಗಮನಿಸಬೇಕು ಯುವತಿಯನ್ನ ವಿವಸ್ತ್ರಗೊಳಿಸಿ ಬಲತ್ಕಾರವೆಸಗಿದ್ದೂ ಅಲ್ಲದೆ ಆಕೆಯ ವಿಡಿಯೋ ಫೋಟೋ ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಬಹಿರಂಗಪಡಿಸುವ ಧಮಕಿಯನ್ನು ಹಾಕಿದ್ದ ಈ ಆರೋಪಿಗಳು ಹೇಗೆ ಆರಾಮಾಗಿಯೇ ಓಡಾಡಿಕೊಂಡಿದ್ದರಲ್ಲ ಸಂಕೇತ್ ಉಪಾಧ್ಯಾಯ ಹಾಗೂ ಸೌರಭ್ ಶುಕ್ಲಾ ಅವರ ದಿ ರೆಡ್ ಮೈಕ್ ಯೂಟ್ಯೂಬ್ ಚಾನೆಲ್ ಹೇಳುವ ಪ್ರಕಾರ ಇವರನ್ನ ಪೊಲೀಸರು ಪ್ರಶ್ನಿಸಲು ಕರೆಸಿಕೊಂಡು ಹಾಗೇ ವಾಪಸ್ ಕಳಿಸಿದ್ರು ಮತ್ತು ಆರೋಪಿಗಳು ವಾರಣಾಸಿಯನ್ನೇ ಬಿಟ್ಟು ಮಧ್ಯಪ್ರದೇಶಕ್ಕೆ ಹೋಗಿದ್ರು ಇದರ ನಡುವೆಯೂ ಅವರ ಜೊತೆ ಒಬ್ಬ ಪೊಲೀಸ್ ಅಧಿಕಾರಿ ಸಂಪರ್ಕದಲ್ಲಿದ್ದು ಇತ್ತ ಓಡಾಡಿಕೊಂಡಿರಲು ನಿರ್ದೇಶನ ನೀಡ್ತಾ ಇದ್ದುದರ ಬಗ್ಗೆಯೂ ಅದು ಹೇಳಿದೆ ಆ ಪೊಲೀಸ್ ಅಧಿಕಾರಿಯ ನಿರ್ದೇಶನದಂತೆ ಆರೋಪಿಗಳು ಇತ್ತ ಓಡಾಡಿಕೊಂಡಿದ್ರು ಎಂದರೆ ಇದೆಂಥ ವ್ಯವಸ್ಥೆ ಅತ್ಯಾಚಾರ ಆರೋಪಿಗಳಿಗೆ ನೆರವಾಗ್ತಾ ಇದ್ದ ಆ ಪೊಲೀಸ್ ಅಧಿಕಾರಿ ಯಾರು ಪ್ರಶ್ನಿಸಲು ಕರೆಸಿಕೊಂಡು ವಾಪಸ್ ಕಳಿಸಲಾಗಿತ್ತು ಅವರ ಸಂಪರ್ಕದಲ್ಲಿಯೇ ಇದ್ದು ಅವರ ರಕ್ಷಣೆಗೆ ನಿಲ್ಲಲಾಗಿತ್ತು ಹಾಗಾದ್ರೆ ಇದೆಂಥ ವ್ಯವಸ್ಥೆ ಬಿಜೆಪಿಯ ದೊಡ್ಡ ಜನರ ಜೊತೆ ಇದ್ದವರೆಂಬ ಕಾರಣಕ್ಕಾಗಿಯೇ ಅವರಿಗೆ ಇಂಥದ್ದೊಂದು ರಕ್ಷಣೆ ಸಿಕ್ಕಿತ್ತಲ್ಲವೇ ಅತ್ಯಾಚಾರ ನಡೆದು ಎರಡು ತಿಂಗಳು ಬೇಕಾಯಿತು ಯುಪಿ ಪೊಲೀಸರು ಆರೋಪಿಯನ್ನ ಬಂಧಿಸುವುದಕ್ಕೆ ಒಬ್ಬ ಯುವತಿ ಜೊತೆ ಇಷ್ಟೆಲ್ಲಾ ಘೋರವಾಗಿ ನಡೆದುಕೊಂಡವರು ಬಿಜೆಪಿಯವರಾದ ಕೂಡಲೇ ಇಷ್ಟೆಲ್ಲ ಮರ್ಯಾದೆ ಒಂದೆಡೆ ನಾರಿ ಸನ್ಮಾನ್ ಪೋಸ್ಟರ್ ಶೇರ್ ಮಾಡುವುದು ಅವರೇ ಬೀದಿ ಬೀದಿಗಳಲ್ಲಿ ಅನೈತಿಕ ಪೊಲೀಸ್ ಗಿರಿ ಮಾಡುವವರೂ ಅವರೇ ಮತ್ತೊಂದು ಕಡೆ ವಿವಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಯನ್ನ ಅಡ್ಡಗಟ್ಟಿ ಅತ್ಯಾಚಾರ ಎಸಗುವವರೂ ಅವರೇ ಹೇಗಿದೆ ಮೋದಿಯವರ ದರ್ಬಾರಿನಲ್ಲಿ ನಾರಿ ಸಮ್ಮಾನ್ ಮಹಿಳಾ ಸುರಕ್ಷತೆ ಬಗ್ಗೆ ಭಾರಿ ದೊಡ್ಡ ದೊಡ್ಡ ಮಾತನಾಡುವ ಬಿಜೆಪಿಯ ಮಂದಿ ಮಾಡೋದೇನು ಎಂಬುದಕ್ಕೆ ಇದು ಕರಾಳ ನಿದರ್ಶನ ಅಲ್ಲವೇ ಬಂಧಿಸೋದಕ್ಕೆ ಇಷ್ಟು ಸಮಯ ತೆಗೆದುಕೊಂಡ ನಂತರವೂ ಆರೋಪಿಗಳನ್ನ ಕಸ್ಟಡಿಗೆ ತೆಗೆದುಕೊಳ್ಳದ ಪೊಲೀಸರು ಈ ಘಟನೆ ಬಗ್ಗೆ ಮಾಧ್ಯಮಗಳ ಮುಂದೆ ಮಾತನಾಡಿಯೇ ಇಲ್ಲ ಇದೇ ಆರೋಪಿಗಳ ಜಾಗದಲ್ಲಿ ಕಾಂಗ್ರೆಸ್ ಎಸ್ ಪಿ ಮೊದಲಾದ ಪಕ್ಷಗಳ ಪದಾಧಿಕಾರಿಗಳೇನಾದರೂ ಇದ್ದಿದ್ರೆ ಆ ಪಕ್ಷಗಳ ಕಾರ್ಯಕರ್ತರೇನಾದರೂ ಇದ್ದಿದ್ರೆ ಇಷ್ಟು ಹೊತ್ತಿಗೆ ಏನಾಗಿರ್ತಿತ್ತು ಆಗ ಪೊಲೀಸರು ಎದೆ ಉಬ್ಬಿಸಿಕೊಂಡು ಬಂದು ಮೀಡಿಯಾ ಎದುರು ಮಾತನಾಡ್ತಿದ್ರು ಆದ್ರೆ ಈಗೇಕೆ ಬಾಯಿ ಬಿಗಿದುಕೊಂಡು ಕೂತಿದ್ದಾರೆ ಮಡಿಲ ಮೀಡಿಯಾಗಳದ್ದಂತೂ ಇನ್ನೂ ನಾಚಿಕಗೇಡಿನ ಕೀಡಿನ ಕತೆ ಯಾವ ಚಾನೆಲ್ಗಳು ಈ ಆರೋಪಿಗಳು ಬಿಜೆಪಿಯವರು ಎಂದು ಹೇಳುತ್ತಿಲ್ಲ ಬೇರೆ ಪಕ್ಷದವರಾಗಿದ್ರೆ ಇಷ್ಟು ಹೊತ್ತಿಗೆ ಅದೇ ಆಂಕರ್ಗಳು ಗಳು ಅರಚಾಡಿಕೊಂಡು ಅದನ್ನ ಜಗಜ್ಜಾಹಿರು ಮಾಡ್ತಾ ಇದ್ರು ಅಲ್ವೇ ವಿಪಕ್ಷಗಳು ಇದನ್ನೇ ಕೇಳ್ತಾ ಇದೆ ಮೋದಿಯ ಸಂಸದೀಯ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರೇ ಹೀಗೆ ಎಂದ ಮೇಲೆ ಆ ಕ್ಷೇತ್ರವನ್ನು ಪ್ರತಿನಿಧಿಸುವ ಮೋದಿ ಯಾಕೆ ಮಾತನಾಡುತ್ತಿಲ್ಲ ಎಂಬುದು ಪ್ರತಿಪಕ್ಷಗಳ ಪ್ರಶ್ನೆಯಾಗಿದೆ ಸಚಿವೆ ಸ್ಮೃತಿ ಇರಾನಿ ಯಾಕೆ ಮಾತನಾಡುತ್ತಿಲ್ಲ ಅವರ ಜೊತೆ ಇದೇ ಆರೋಪಿಗಳು ಕಾಣಿಸಿಕೊಂಡಿರುವ ಫೋಟೋಗಳನ್ನು ತೋರಿಸಿ ಕಾಂಗ್ರೆಸ್ ನಾಯಕಿ ಸುಪ್ರಿಯಾ ಶ್ರೀನೇತ್ ಕೇಳಿದ್ದಾರೆ ರಾಹುಲ್ ಗಾಂಧಿ ವಿರುದ್ಧ ಲೋಕಸಭೆಯಲ್ಲಿ ಮಹಿಳಾ ಸಂಸದರತ್ತ ಫ್ಲೈಯಿಂಗ್ ಕಿಸ್ ಆರೋಪ ಹೊರಿಸಿ ಸಿಕ್ಕಾಪಟ್ಟೆ ರಾದಾಂತ ಮಾಡಿದ್ದ ಸ್ಮೃತಿ ಇರಾನಿಯವರಿಗೆ ಈಗ ತಮ್ಮ ಜೊತೆಗೇ ಇರುವವರು ಮಾಡಿದ್ದು ಎಂತ ಸಂಸ್ಕೃತಿಯಾಗಿ ಕಾಣಿಸ್ತಾ ಇದೆ ಈಗೇಕೆ ಅವರು ಬಾಯಿಂದ ಮಾತು ಬರ್ತಾ ಇಲ್ಲ ಉತ್ತರ ಪ್ರದೇಶದ ಕಾನೂನು ವ್ಯವಸ್ಥೆಯನ್ನ ಕೊಂಡಾಡುವ ಜೆ ಪಿ ನಡ್ಡಾ ಈಗ ಯಾಕೆ ಸುಮ್ಮನಿದ್ದಾರೆ ಒಂದು ಕಾಲದಲ್ಲಿ ಉತ್ತರ ಪ್ರದೇಶ ಗೂಂಡಾಗಳ ಪ್ರದೇಶ ಎಂದೇ ಕುಖ್ಯಾತವಾಗಿತ್ತು ಮಹಿಳೆಯರು ಮನೆಯಿಂದ ಹೊರಬರುವುದೇ ದುಸ್ತರ ಅನ್ನೋ ಸ್ಥಿತಿ ಇತ್ತು ಈಗ ಮೋದಿ ಮತ್ತು ಆದಿತ್ಯನಾಥ್ ಆಶೀರ್ವಾದದಿಂದ ಯುಪಿ ಬದಲಾಗಿದೆ ಎನ್ನುತ್ತಾರೆ ನಡ್ಡಾ ಎಂಥ ಜೋಕ್ ಅಲ್ವಾ ಹೀಗೆ ಜೋಕ್ ಮಾಡುವ ನಡ್ಡಾಗೆ ಅವರ ಜೊತೆ ಜೊತೆಗೇ ಕಾಣಿಸಿಕೊಂಡವರು ಅತ್ಯಾಚಾರ ಆರೋಪಿಗಳು ಮತ್ತು ಆ ಆರೋಪಿಗಳು ಅವರೇ ಹಾಡಿ ಹೊಗಳುವ ಉತ್ತರ ಪ್ರದೇಶ ಪೊಲೀಸರ ಕೈಯಲ್ಲಿ ಸುರಕ್ಷಿತವಾಗಿದ್ದಾರೆ ಎಂದರೆ ಅದು ನಾಚಿಕೆಗೇಡು ಅನ್ನಿಸುತ್ತಿಲ್ಲವೆ ಹೇಗಿದೆ ನೋಡಿ ವಾರಣಾಸಿ ಬಿಜೆಪಿ ಐಟಿ ಸೆಲ್ನವರು ಅವರಿಗೆ ಪೊಲೀಸರಿಂದ ಯಾವುದೇ ತೊಂದರೆ ಇಲ್ಲ ರಾಮ್ ರಹೀಂ ಅನ್ನೋ ಅತ್ಯಾಚಾರಿ ತನಗೆ ಬೇಕಾದಾಗೆಲ್ಲ ಪರೋಲ್ ಮೇಲೆ ಬರುತ್ತಲೇ ಇರುತ್ತಾರೆ ಯಾಕಂದ್ರೆ ಬಿಜೆಪಿ ಕಡೆಯವರ ಮನುಷ್ಯ ಆತ ಮಹಿಳಾ ಕುಸ್ತಿ ಪಟುಗಳನ್ನ ಶೋಷಿಸಿದ ಅವರು ದೆಹಲಿ ಬೀದಿಯಲ್ಲಿ ನಿಂತು ಕಣ್ಣೀರು ಹಾಕಲು ಕಾರಣನಾದ ಗೆದ್ದು ತಂದ ಪ್ರಶಸ್ತಿಯನ್ನೂ ವಾಪಸ್ ಮಾಡುವುದಕ್ಕೆ ನೆಚ್ಚಿನ ಕ್ರೀಡೆಗೆ ವಿದಾಯ ಹೇಳುವುದಕ್ಕೆ ಕಾರಣನಾದ ಬಿ ಜೆ ಸಂಸದ ಕೂಡ ಇದೇ ಉತ್ತರ ಪ್ರದೇಶದವನು ಮಹಿಳಾ ಕುಸ್ತಿಪಟುಗಳ ಮೇಲೆ ಲೈಂಗಿಕ ಕಿರುಕುಳ ಎಸಗಿದ ಕಳಂಕ ಹೊತ್ತಿರೋ ಬಿಜೆಪಿ ಸಂಸದ ಬ್ರಿಜ್ ಭೂಷಣ್ ವಿಚಾರವಾಗಿ ಪ್ರಧಾನಿಯೂ ಮಾತನಾಡುವುದಿಲ್ಲ ಸ್ಮೃತಿ ಇರಾನಿಯೂ ಸೆಂಗೋಲ್ ಹಿಡಿದುಕೊಂಡು ನೂತನ ಸಂಸದ ಭವನದಲ್ಲಿ ಕಾಣಿಸಿಕೊಳ್ಳುವ ಪ್ರಧಾನಿ ಮಹಿಳಾ ಮೀಸಲಾತಿ ಮಸೂದೆ ಜಾರಿಗೊಳಿಸಲೆಂದೇ ದೇವರು ತನ್ನ ಆರಿಸಿರುವುದಾಗಿ ಹೇಳುವ ಪ್ರಧಾನಿ ದೇಶದ ನಾರಿಯನ್ನ ರಕ್ಷಿಸುವ ಭಾರೀ ದೊಡ್ಡ ಮಾತನಾಡುವ ಪ್ರಧಾನಿ ಮಹಿಳಾ ಕುಸ್ತಿಪಟುಗಳ ಕಣ್ಣೀರಿಗೆ ಪ್ರತಿಕ್ರಿಯಿಸಲಿಲ್ಲ ಈಗ ಅವರದ್ದೇ ವಾರಣಾಸಿ ಬಿಜೆಪಿಯ ಮಂದಿ ಸಾಮೂಹಿಕ ಅತ್ಯಾಚಾರ ಕೇಸ್ನಲ್ಲಿ ಬಂಧಿತರಾಗಿದ್ರೂ ಮಾತಿಲ್ಲ ವಿದ್ಯಾರ್ಥಿನಿಯೊಬ್ಬಳಿಗೆ ಅತ್ಯಾಚಾರವಾಗಿದೆ ಆಕೆಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ ಹಾಗಿದ್ರು ಸ್ಟಾರ್ ಮಹಿಳಾ ಆಂಕರ್ಗಳು ಯಾಕೆ ಮಾತನಾಡುತ್ತಿಲ್ಲ ಎಂಬ ಪ್ರಶ್ನೆಯನ್ನು ಎತ್ತಲಾಗಿದೆ ಮೊನ್ನೆ ಸಂಸತ್ ಒಳಗೆ ನುಗ್ಗಿದ್ದ ಆಗಂತುಕರ ಮೇಲೆ ಯು ಎ ಪಿ ಎ ಕೇಸ್ ಹಾಕಲಾಗಿತ್ತು ಅವರಲ್ಲಿ ಒಬ್ಬ ಟಿಎಂಸಿ ಕಡೆಯವನು ಒಬ್ಬ ಎಡಪಂಥೀಯ ಎಂದು ಫೋಟೋ ತೋರಿಸಿ ಇದೇ ಮೀಡಿಯಾಗಳು ಅರಚಾಡಿದ್ದವಲ್ಲವೇ ಆರೋಪಿಗಳು ಬಿಜೆಪಿಯವರಾದ್ರೆ ಅವರನ್ನ ನೋಡುವ ರೀತಿಯೇ ಬೇರೆ ಬೇರೆ ಬೇರೆಯವರಾದರೆ ನೋಡುವ ರೀತಿಯೇ ಬೇರೆಯೇ ಬನಾರಸ್ನಲ್ಲಿ ವಿವಿ ಕ್ಯಾಂಪಸ್ನೊಳಗೆ ಸಾಮೂಹಿಕ ಅತ್ಯಾಚಾರ ಮಾಡಿದ ಬಿಜೆಪಿ ಐಟಿ ಸೆಲ್ನವರನ್ನ ಬಂಧಿಸಲು ಎರಡು ತಿಂಗಳು ಬೇಕಾಯಿತು ಅವರಿಗೆ ಭಯವೇ ಇಲ್ಲ ಯಾಕಂದ್ರೆ ಅವರು ಬಿಜೆಪಿಯವರು ಎಸ್ನವರು ಈಗ ಹೇಗಾದರೂ ಮಾಡಿ ಅವರನ್ನ ಬಚಾವ್ ಮಾಡುವ ಕೆಲಸವನ್ನೇ ಆದಿತ್ಯನಾಥ್ ಅವರ ಪೊಲೀಸರು ಜೆ ಪಿ ನಡ್ಡಾ ಕೊಂಡಾಡುವ ಉತ್ತರ ಪ್ರದೇಶ ಪೊಲೀಸರು ಮಾಡ್ತಾ ಇದ್ದಾರೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಪಾಸು ಮಾಡಿದ ಕ್ರೆಡಿಟ್ ತೆಗೆದುಕೊಂಡಿರೋ ಬಿಜೆಪಿ ಸರ್ಕಾರ ಅದನ್ನ ಜಾರಿ ಮಾಡಲು ಆಗದಂತೆಯೂ ವ್ಯವಸ್ಥೆ ಮಾಡಿಕೊಂಡಿದೆ ಮಸೂದೆ ಪಾಸ್ ಮಾಡಿ ಅದರ ಕ್ರೆಡಿಟ್ ಬಾಚಿಕೊಂಡಿರುವ ಬಿಜೆಪಿ ಮಹಿಳೆಯರಿಗೆ ಮಾಡ್ತಾ ಇರುವ ಮಾತ್ರ ಕಡಿಮೆ ಇಲ್ಲ ಎಂಬುದಕ್ಕೆ ಮಹಿಳಾ ಕುಸ್ತಿಪಟುಗಳ ಕಣ್ಣೀರೇ ಸಾಕ್ಷಿ ಅತ್ಯಾಚಾರ ಆರೋಪಿಗಳನ್ನ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿ ಸಿಹಿ ಹಂಚಿ ಬರಮಾಡಿಕೊಳ್ಳುವ ಸಂಭ್ರಮಿಸುವ ಬಿಜೆಪಿಯ ರೀತಿ ಅದಕ್ಕೆ ಇನ್ನೊಂದು ಉದಾಹರಣೆ ಈಗ ಮೋದಿ ಕ್ಷೇತ್ರದ ಬಿಜೆಪಿಯವರೇ ಸಾಮೂಹಿಕ ಅತ್ಯಾಚಾರ ಎಸಗಿರುವಾಗಲೂ ಅವರನ್ನ ಹೊರಗೆ ಕರೆತರುವ ತಂತ್ರಗಳು ನಡೀತಾ ಇರುವುದು ಹೊಸ ಉದಾಹರಣೆ ಇವರ ದ್ವಂದ್ವಕ್ಕೆ ಆಷಾಢ ಭೂತಿತನಕ್ಕೆ ಮಿತಿಯೇ ಇಲ್ಲವೇ ಕೊನೆಯೇ ಇಲ್ಲವೇ ಇದು ಈ ಹೊತ್ತಿನ ವಿಶೇಷ ಇದೇ ರೀತಿಯಾದಂತಹ ಸಾಕಷ್ಟು ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ವಾರ್ಥಾ ಭಾರತಿ ಡಿಜಿಟಲ್ ಚಾನಲ್ ನೀವೇನಾದ್ರೂ ಇನ್ನೂ ಕೂಡ ವಾರ್ಥಾ ಭಾರತಿ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ